ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ नारायण नमस्कृत्य नरम चैव नरोत्तमं देवीं सरस्वतीं व्यासं ततो जय मुदिरेत् महागणपतियन्नु महासरस्वतियन्नु हागू सद्गुरुगळन्नु मनसिनल्लि प्रार्थने माडिकोंडु धर्मयुतवादंत मातुगळन्नु आडुवंतद्दु नम्म संप्रदाय हागे हुट्टिदंत मनुष्य जीवनदल्लि एनन्नादरू साधिसबेकाद्दु अवन कर्तव्यवागिरुत्तदे हागागि आ साधिसबेकाद्रे अवनल्लि अनेक ಉತ್ತಮವಾದಂತಹ ಗುಣ ಲಕ್ಷಣಗಳು ಅವನಲ್ಲಿ ಬೇಕು. ಆ ಗುಣಗಳನ್ನು ಆತ ಮೈಗೂಡಿಸಿಕೊಂಡಿರಬೇಕು. ಮುಖ್ಯವಾಗಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಜೀವನದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಅವರ ಮುಂದೆ ಶ್ರೇಷ್ಠರಾದಂಥ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಸಮಾಜಕ್ಕೆ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವರು ಈ ದೇಶವು ಕೂಡ ಸಂಪನ್ಯುಕ್ತವಾಗುತ್ತದೆ. ಹಾಗಾದರೆ ಆ ಸಾಧನೆಯನ್ನು ಮಾಡಬೇಕಾದರೆ ಅವರಲ್ಲಿ ಮೂಲಭೂತವಾಗಿ ಇರಬೇಕಾದಂಥ ಲಕ್ಷಣ ಅಂತೇಳಿದರೆ ಅದು ಛಲ ಅಂತೇಳುವಂಥದ್ದು. ನಾನು ಇದನ್ನು ಸಾಧಿಸಿಯೇ ಸಾಧಿಸುತ್ತೇನೆ, ಚೆನ್ನಾಗಿ ಓದಿ ನಾನು ಉನ್ನತಿಯನ್ನು ಪಡಿತೇನೆ ಎಂಬಂತಹ ದೃಢ ನಿರ್ಧಾರ ಅಂತೇಳುವಂಥದ್ದು ಬೇಕು. ಅದೇ ರೀತಿ ಒಬ್ಬ ವ್ಯಾಪಾರಿಯಾಗಲಿ ವ್ಯವಹಾರವನ್ನು ನಡೆಸುವವನು, ಯಾಕಂದರೆ ಸಾವಿರಾರು ಲಕ್ಷಗಟ್ಟಲೆ ಬಂಡವಾಳವನ್ನು ಹಾಕಿ ಆತ ಕೆಲಸ ಕಾರ್ಯದಲ್ಲಿ ವ್ಯಾಪಾರದಲ್ಲಿ ತೊಡಗಿಕೊಂಡಿರ್ತಾನೆ. ಆಗ ಅವನಲ್ಲಿ ಆ ಛಲ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಆತನು ತಾನು ಹಿಡಿದಂಥ ಕಾರ್ಯದಲ್ಲಿ ಆತ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಜೀವನದಲ್ಲಿ ಇನ್ನೊಂದು ವರ್ಗ ಉಂಟು. ನಾನು ಹುಟ್ಟಿದ ಮೇಲೆ ಏನನ್ನಾದರೂ ಎಲ್ಲರಿಗಿಂತಲೂ ವಿಶೇಷವಾದಂಥ ಸಾಧನೆಯನ್ನು ಮಾಡಬೇಕು ಎಂಬಂತಹ ಆ ಒಂದು ಆಶಯ ಇರ್ತದೆ. ಆದರೆ ಆಶಯವು ಇದ್ದರೆ ಸಾಲದು, ಅದನ್ನು ಪರಿಪೂರ್ಣಗೊಳಿಸಬೇಕಾದರೆ ಅವನಲ್ಲಿ ಏನು ಬಂದರೂ ನಾನು ಅದರಿಂದ ಹಿಂದಡಿ ಇಡುವುದಿಲ್ಲ ಎಂಬಂಥ ಛಲ ಅಂತೇಳುವಂಥದ್ದು ಆತ್ಮವಿಶ್ವಾಸ ಇರಬೇಕು. ಹಾಗಾಗಿ ಆ ಛಲದಿಂದಲೇ ಆತನಿಗೆ ಬಲವು ತುಂಬುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಸ್ವಪ್ರಯತ್ನದಿಂದ ಸರ್ವತೋಮುಖ ಏಳಿಗೆ ಸಾಧಿಸಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಖಂಡಿತವಾಗಿಯೂ ಈ ಪ್ರಪಂಚದಲ್ಲಿ ಇದ್ದಾನೆ. ಅದು ಯಾರು ಅಂತ ನೀವು ಕೇಳಿದರೆ, ಯಾರಲ್ಲಿ ಬಲವಿದೆಯೋ ಯಾರಲ್ಲಿ ಛಲವಿದೆಯೋ ಅವನೇ ಎಂಬುದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವೂ ಇಲ್ಲ. ಪ್ರಪಂಚದಲ್ಲಿ ಪ್ರತಿ ನಿಮಿಷವೂ ಅನೇಕ ಜನರು ಹುಟ್ಟುತ್ತಾರೆ, ಅನೇಕ ಜನರು ಸಾಯುತ್ತಾರೆ. ಆದರೆ ಅವರು ಹುಟ್ಟಿದ್ದಕ್ಕೂ ಅರ್ಥವಿಲ್ಲ, ಸತ್ತದ್ದಕ್ಕೂ ಅಲ್ಲಿ ಅರ್ಥ ಇಲ್ಲ. ಯಾಕಂದರೆ ಅವರು ಹುಟ್ಟಿದ್ದಾರೆಂಬುದು ಯಾರಿಗೂ ಗೊತ್ತಾಗುವುದಿಲ್ಲ, ಸತ್ತಿದ್ದಾರೆ ಎಂಬಂಥ ವಿಚಾರವೂ ಗೊತ್ತಾಗುವುದಿಲ್ಲ. ಯಾಕೆ ಗೊತ್ತಾಗುವುದಿಲ್ಲ ಅಂದರೆ ಅವರ ಜೀವನದಲ್ಲಿ ಏನು ಸಾಧನೆಯನ್ನು ಮಾಡಿರಲಿಲ್ಲ. ಆದ್ದರಿಂದ ಮನುಷ್ಯ ಇನ್ನೊಂದು ವರ್ಗ ಇದೆ, ತಾನಾಯಿತು, ತನ್ನ ಹೆಂಡತಿಯಾಯಿತು, ಮಕ್ಕಳಾಯಿತು, ಇದಕ್ಕೋಸ್ಕರ ಮಾತ್ರ ಅವರು ಕಾರ್ಯವನ್ನು ಮಾಡುವಂಥದ್ದು, ಅವರ ಎಲ್ಲ ರೀತಿಯಾದಂಥ ಶ್ರಮವನ್ನು ಅದಕ್ಕೆ ವಿನಿಯೋಗಿಸುವಂಥದ್ದು. ಇವರು ಕೂಡ ಅಷ್ಟೇ, ಅದೇ ವರ್ಗಕ್ಕೆ ಸೇರಿದಂಥವರು. ಹಾಗಾದರೆ ನಮ್ಮಲ್ಲಿ ಒಂದು ಮಾತುಂಟು, ನಾಯಿಯ ಮೊಲೆಯಲ್ಲಿ ಹಾಲಿದ್ದರೆ ಅದು ಏನು ಪ್ರಯೋಜನ ಇಲ್ಲ, ಅದು ನಾಯಿಗೆ ಮಾತ್ರ ಅಂತ. ಹಾಗೆ ತಾನಾಯಿತು, ತನ್ನ ಹೆಂಡತಿ ಮಕ್ಕಳಾಯಿತು ಅಂತ ತಿಳಿದುಕೊಳ್ಳುವವರಿಂದ ಬೇರೆ ಯಾರಿಗೂ ಅದರಿಂದ ಪ್ರಯೋಜನವಿಲ್ಲ. ಹಾಗಂತ ದನದ ಕೆಚ್ಚಲಲ್ಲಿ ಹಾಲುಂಟುಂತಾದರೆ ಅದು ದೇವರಿಗೂ ಸಲ್ಲುತ್ತದೆ, ಇತರ ಕೆಲಸ ಕಾರ್ಯಗಳಿಗೂ ಸಲ್ಲುತ್ತದೆ. ಆ ದನ ಅಂತೇಳುವಂಥದ್ದು ಅತ್ಯಂತ ಶ್ರೇಷ್ಠಯುತವಾದಂಥ ಜನ್ಮ ಅಂತೇಳುವಂಥದ್ದು. ಅದಕ್ಕೋಸ್ಕರ ಅದನ್ನು ಗೋಮಾತೆ ಅಂತ ಹೇಳಿ ಕರೆಯುವಂಥದ್ದು ಅದೇ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ನಾವು ಕೂಡ ಆ ಗೋಮಾತೆಯಂತೆ ನಾವು ಇರಬೇಕು. ಅದೇ ರೀತಿ ಅದರ ಸಗಣಿಯಾಗಲಿ, ಅದರ ಹಾಲಾಗಲಿ, ಮೊಸರಾಗಲಿ, ಪ್ರತಿಯೊಂದು ಕೂಡ ಅದು ಸಮಾಜಕ್ಕೆ ವಿಶೇಷವಾದಂಥ ಶಕ್ತಿಯನ್ನು ಮತ್ತು ಉಪಯೋಗವನ್ನು ನೀಡುವಂಥದ್ದು. ನಮ್ಮ ಜೀವನವು ಕೂಡ ಅದೇ ರೀತಿ ಆಗಬೇಕೆಂಬಂಥ ಇಚ್ಛೆ ನಮ್ಮದಾಗಿರಬೇಕು. ಅದಕ್ಕೆ ಛಲ ಅಂತೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಉಂಟಾಗಬೇಕು, ಅದು ಇರಲೇಬೇಕಾಗ್ತದೆ. ಹಾಗೆ ಹುಟ್ಟಿದವ ಇಲ್ಲಿ ಹೇಗೆ ಬದುಕಿದ ಎಂಬುದು ಮುಖ್ಯ ಅಲ್ಲ, ಅಲ್ಲಿ ಅವನು ಮಾಡಿದಂಥ ಸಾಧನೆ ಏನು ಅದು ನಾವು ಕಾಣುವಂಥದ್ದು. ಅವನು ಜೀವಮಾನದಲ್ಲಿ ಮಾಡಿದ ಸಾಧನೆ ಏನು ಅದನ್ನು ಜನರು ಗುರುತಿಸುತ್ತಾರೆ. ಹಾಗೆ ಗುರು ಮುಟ್ಟಲು ಅಲ್ಲಿ ಛಲ ಅಂತ ಹೇಳುವಂಥದ್ದು ಇರಬೇಕು. ಒಂದು ವೇಳೆ ಅದು ಇಲ್ಲದೇ ಇದ್ದರೆ ಅತ್ತಿಯ ಹಣ್ಣಿನ ಒಳಗೆ ಒಂದು ಹುಳ ಹುಟ್ಟುತ್ತದೆ, ಅದು
ಅಲ್ಲಿಯೇ ಸತ್ತು ಹೋಗ್ತದೆ. ಹಾಗಾಗಿ ಅದು ಹುಟ್ಟಿದ್ದಕ್ಕೂ ಗೊತ್ತಾಗುವುದಿಲ್ಲ, ಅದು ಸತ್ತದ್ದು ಗೊತ್ತಾಗುವುದಿಲ್ಲ. ಹಾಗೆ ಹತ್ತಿಯ ಹಣ್ಣಿನ ಒಳಗಿನ ಹುಳುವಿನಂತೆ ನಮ್ಮ ಜೀವನವಾಗಬಾರದು ಎಂಬುದೇ ನಮ್ಮ ಮುಖ್ಯ ವಿಚಾರವಾಗಿರುತ್ತದೆ. ಹಾಗಾಗಿ ಹುಟ್ಟುವುದು ಸಾಯುವುದು ಅದು ಪ್ರಕೃತಿಯ ನಿಯಮ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವ ಸಾಯಲೇಬೇಕು. ಹಾಗಂತ ಆ ಸಾಯುವ ಮಧ್ಯದಲ್ಲಿ ಅವನು ಏನು ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ ಅದನ್ನು ಪ್ರಪಂಚ ಗುರುತಿಸುತ್ತದೆ. ಹಾಗೆ ಸಾಧಿಸುತ್ತೇವೆ ಎಂಬಂಥ ಛಲವುಳ್ಳವನು ಬದುಕಿನಲ್ಲಿ ಯಶಸ್ವಿಯಾಗುತ್ತಾನೆ, ತನ್ನ ಗುರಿಯನ್ನು ಮುಟ್ಟುತ್ತಾನೆ. ಹಾಗೆ ಅದನ್ನು ಎಡರು ತೊಡರುಗಳನ್ನು ಎದುರಿಸಿ ಆತ ವಿಜಯಿಯೂ ಆಗುತ್ತಾನೆ. ಉದಾಹರಣೆಗೆ ನಾವು ಪುರಾಣದಲ್ಲಿ ಅನೇಕ ವ್ಯಕ್ತಿಗಳನ್ನು ಕಾಣಬಹುದು. ಧ್ರುವ ಆತನು ಕೂಡ ತಾನು ಚಿಕ್ಕವನಿರುವಾಗಲೇ ಆತ ಕಾಡನ್ನು ಸೇರಿ ತಪಸ್ಸನ್ನು ಆಚರಿಸಿ ಆತ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅವೆಲ್ಲವನ್ನು ತನ್ನ ಇಚ್ಛೆಯ ಮೂಲಕ ಅಥವಾ ಇಚ್ಛಾಶಕ್ತಿಯ ಮೂಲಕ ಅದನ್ನು ಸಾಧಿಸಿ ಆ ನಕ್ಷತ್ರಗಳಲ್ಲಿ ಶ್ರೇಷ್ಠನೆನಿಸಿಕೊಂಡು ಧ್ರುವ ನಕ್ಷತ್ರ ನೆನೆಸಿಕೊಂಡ. ಅದೇ ರೀತಿಯಾಗಿ ಪ್ರಹ್ಲಾದ ಅಸುರರ ಕುಲದಲ್ಲಿ ಹುಟ್ಟಿದರೂ ಕೂಡ ಆತ ಅಸುರರಂತೆ ವರ್ತಿಸದೆ ಅಲ್ಲಿ ಜೀವನವನ್ನು ಕೂಡ ಆತ ಕಡೆಗಣಿಸಿ ಎಂತಹ ಕಷ್ಟವನ್ನು ಎದುರಿಸಿ, ಯಾಕಂದರೆ ತಂದೆ ಅಲ್ಲಿ ಆತ ಶಿವಭಕ್ತನಾಗಬೇಕೆಂದು ಪ್ರಯತ್ನ ಮಾಡ್ತಾನೆ, ತಾನು ಹರಿಭಕ್ತಿಗಿಂದಲೇ ಶ್ರೇಷ್ಠತೆಯನ್ನು ಕಾಣಬೇಕೆಂದು ಪ್ರಹ್ಲಾದ ಆಲೋಚಿಸ್ತಾನೆ. ಅದಕ್ಕೆ ಆತ ಛಲವನ್ನು ಮಾಡ್ತಾನೆ. ಹಾಗಾದರೆ ಬೆಟ್ಟದಿಂದ ಕೆಳಕ್ಕೆ ನೂಗಿಸಿದ್ರು, ಹಾಲಾಹಲ ವಿಷವನ್ನು ಕೊಟ್ಟರು, ಆನೆಯ ಕಾಲಿನಿಂದ ತುಳಿಸಿದ್ರು, ಈ ರೀತಿಯಾಗಿ ಮಾಡಿದರೂ ಕೂಡ ಅಲ್ಲಿ ಛಲವನ್ನು ಬಿಡದೆ ಕೊನೆಗೆ ಹರಿಯ ಭಕ್ತಿಯ ಶ್ರೇಷ್ಠತೆ ಎಂಬುದನ್ನು ಅರಿತು ಆತ ಅಲ್ಲಿ ತನ್ನ ಛಲದಿಂದಲೇ ಶ್ರೇಷ್ಠನೆನಿಸಿಕೊಂಡ. ಹಾಗೆಯೇ ನಚಿಕೇತ ಕೂಡ ತನ್ನ ತಂದೆ ಯಮನಿಗೆ ಕೊಡುತ್ತಾನೆಂದಾಗ ಆತ ಧೃತಿಗೆಡಲಿಲ್ಲ. ಆದರೆ ತಾನು ಏನನ್ನು ಪಡ್ಕೊಳ್ಬೇಕು ಅದನ್ನು ಯಮನ ಬಾಗಿಲಿಗೆ ಹೋಗಿ ಆತ ಪಡ್ಕೊಂಡ. ಅದಕ್ಕೆ ಆತ ಸಾಧನೆ ಮಾಡಿದ, ಛಲವನ್ನು ಅಲ್ಲಿ ಪ್ರದರ್ಶನವನ್ನು ಮಾಡಿದ, ಛಲದಿಂದಲೇ ಶ್ರೇಷ್ಠತೆಯನ್ನು ಪಡೆದ. ಮುಖ್ಯವಾಗಿ ಅಲ್ಲಿ ಭೀಮ ಸೌಗಂಧಿಕ ಪುಷ್ಪವನ್ನು ಪಡೆದುಕೊಂಡು ಬರಲಿಕ್ಕೆ ಆತ ಪಡಬಾರದಂತಹ ಕಷ್ಟ ಇಲ್ಲ. ಅಷ್ಟು ಕಷ್ಟ ಉಂಟುಂತಾದರೂ ಕೂಡ ಆತ ಅವೆಲ್ಲವನ್ನು ಎದುರಿಸಿ ತನ್ನ ಪ್ರಿಯ ಮಡದಿಗೆ ಆ ಪುಷ್ಪವನ್ನು ತಂದುಕೊಡಲಿಕ್ಕೆ ಆತ ಸಾಧ್ಯವಾದದ್ದು ಆತನಲ್ಲಿರುವಂತಹ ಛಲದಿಂದಲೇ ಆಗಿದೆ. ಹಾಗೆ ಅರ್ಜುನನು ಕೂಡ ಆತ ಕಿರಾತ ವೇಷಧಾರಿಯಾಗಿ ಬಂದಂತಹ ಪರಶಿವನನ್ನು ಆತ ತನ್ನ ಸ್ವಸಾಮರ್ಥ್ಯದಿಂದಲೇ ಎದುರಿಸಿ ಅಲ್ಲಿ ಪಾಶುಪತಾಸ್ತ್ರವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ತನ್ಮೂಲಕ ದೇವಲೋಕಕ್ಕೆ ಹೋಗಿ ದೇವತೆಗಳಲ್ಲಿ ಇರುವಂಥ ಅಮೂಲ್ಯವಾದಂಥ ವಿಶೇಷವಾದಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಆತ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಹಾಗಾದರೆ ಅವನಿಗೆ ಆ ಛಲ ಅಂತ ಹೇಳುವಂಥದ್ದು ಬರಲಿಕ್ಕೆ ಕಾರಣ ಏನು? ಮುಂದೆ ಕುರುಕ್ಷೇತ್ರದಲ್ಲಿ ಅಥವಾ ಕೌರವಾದಿಗಳ ಜೊತೆಯಲ್ಲಿ ರಾಜ್ಯಕ್ಕಾಗಿ ಮಾಡುವಂಥ ಯುದ್ಧದಲ್ಲಿ ಶತ್ರುಗಳನ್ನು ಸದೆಬಡೆಯಲು ತನ್ನಲ್ಲಿ ಶ್ರೇಷ್ಠವಾದಂಥ ಶಸ್ತ್ರಾಸ್ತ್ರಗಳ ಸಂಗ್ರಹ ಬೇಕು. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದ ಕಾರ್ಯವನ್ನು ಮಾಡಿಯಾದರೂ ನಾನು ಅದನ್ನು ಸಂಪಾದಿಸಿಕೊಳ್ಬೇಕು ಎಂಬಂಥ ಛಲದಿಂದ ಆತ ಅದನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಇಲ್ಲದಿದ್ದರೆ ಇನ್ನೂ ನಾಲ್ಕು ತಮ್ಮಂದಿರಿದ್ದಾರೆ, ಅವರು ಏನು ಬೇಕಾದರೂ ಮಾಡಿಕೊಳ್ಳಲಿ. ಈ ರೀತಿಯಾದಂಥ ಮನೋಭಾವನೆಯನ್ನು ತಾಳಿದರೆ ಅರ್ಜುನ ಅಷ್ಟು ಶ್ರೇಷ್ಠವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಹಾಗೆ ಸರ್ ವಿಶ್ವೇಶ್ವರಯ್ಯನು ಅವರು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅನೇಕ ವಿಘ್ನಗಳು ಉಂಟಾದವು. ಅನೇಕ ಜನರು ಇದು ನಿಮ್ಮಿಂದ ಆಗುವುದಿಲ್ಲ ಅಂತ ಹೇಳಿದರು. ಆದರೂ ಕೂಡ ಅಲ್ಲಿ ಅವರು ಛಲವನ್ನು ಬಿಡದೆ ಇಂದು ಆ ಸಾಹಸವನ್ನು ಮಾಡಿದ್ದರಿಂದ ಇವತ್ತಿಗೂ ಕೂಡ ನಮ್ಮ ಇಡೀ ಕರ್ನಾಟಕದ ಆ ಪ್ರದೇಶ ಅಂತೇಳುವಂಥದ್ದು ಬೆಳೆಗಾಗಲಿ ಜೀವ ತುಂಬುವಂತಹ ನೀರಿಗಾಗಲಿ ಅದು ಸಾಧ್ಯವಾಯಿತು. ಹಾಗೆ ಅವರು ಭದ್ರಾವತಿಯ ಕಾರ್ಖಾನೆಯನ್ನು ಕಟ್ಟುವಾಗಲೂ ಅಷ್ಟೇ ಅನೇಕರು ಇದು ಆಗುವುದಿಲ್ಲ ಅಂತ ಹೇಳಿಬಿಟ್ರು. ಆದರೆ ಅಲ್ಲೂ ಕೂಡ ಅವರು ಛಲವನ್ನು ಬಿಡದೆ ಅಂತಹ ಒಂದು ವಿಶೇಷವಾದಂತಹ ಕಾರ್ಖಾನೆಯನ್ನು ಕಟ್ಟಿದ್ದರಿಂದ ಇವತ್ತಿಗೂ ಕೂಡ ಸಹಸ್ರಾರು ಜನರು ಅಲ್ಲಿ ಉದ್ಯೋಗವನ್ನು ಮಾಡುತ್ತಾ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಅದು ಸಾಧ್ಯವಾಯಿತು. ಹಾಗಾದರೆ ಇದೆಲ್ಲಕ್ಕೂ ಇರುವಂಥದ್ದು ಅಲ್ಲಿ ಆ ಛಲ ಅಂತೇಳುವಂಥದ್ದು, ಅದೇ ಅವರಿಗೆ ಬಲ ರೀತಿಯಲ್ಲಿ ಅವರಿಗೆ ಸಹಕಾರಿಯಾದದ್ದು. ಹಾಗೆ ಯಾವುದೇ ಸಾಧನೆಗಾರನು ವಿಷಯಾದಿಗಳ ಹಿಂದೆ ಹರಿದು ಹೋಗಿ ಅವುಗಳ ಮೋಹದ ಬಲೆಗೆ ಬೀಳದಂತೆ ಎಚ್ಚರಿಕೆ ವಹಿಸಬೇಕು. ಛಲ ಅಂತ ಹೇಳಿದುಕೊಳ್ಳೆ ನಾವು ಸಾಧನೆ ಮಾಡುವಾಗ ಅನೇಕ ಕಷ್ಟ ಕಾರ್ಪಣ್ಯಗಳು ಬರ್ತವೆ. ನಮ್ಮನ್ನು ಹುರಿತುಂಬಿಸುವವರು ಬಹಳ ಕಡಿಮೆ, ಇದು ಆಗುವುದಿಲ್ಲ ಅಂತ ಹೇಳುವವರೇ ಹೆಚ್ಚು. ಹಾಗಾದರೆ ಅಲ್ಲಿ ನಾವು
ಮೋಹದ ಬಲೆಗೆ ಬಿದ್ದಾಗ ಇದು ಕಷ್ಟ ಇದು ನನ್ನಿಂದ ಸಾಧ್ಯವಿಲ್ಲ ಎಂಬಂತ ಮನೋಭಾವ ಬಂದಾಗ ಅಲ್ಲಿ ಆ ಕೆಲಸ ಕಾರ್ಯಗಳು ಆಗುವುದಿಲ್ಲ ಅದು ಹಿನ್ನಡೆಯನ್ನು ಅನುಭವಿಸುತ್ತದೆ ಪ್ರಾಪಂಚಿಕ ವಿಷಯಗಳು ಎಂತಹವರನ್ನು ಕೂಡ ಅಸಾಮಾನ್ಯರನ್ನು ಕೂಡ ಅಲ್ಲಿ ಆಕರ್ಷಣೆ ಮಾಡುತ್ತದೆ ಪ್ರಾಪಂಚಿಕ ವಿಷಯಕ್ಕೆ ಒಳಗಾದರೆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಸಾಧಕನು ತುತ್ತಾಗದಂತೆ ಬಹಳ ಜಾಗೃತೆಯನ್ನು ವಹಿಸಿಕೊಳ್ಳಬೇಕಾಗ್ತದೆ ಹಾಗಾಗಿ ಅದು ಜಲದಂಕ ಮಲ್ಲನಾದಂತಹವನಿಗೆ ಮಾತ್ರ ಅದು ಸಾಧ್ಯವಾಗುತ್ತದೆ ಇಲ್ಲವಾದರೆ ವಿಷಯಗಳ ಮೋಹದ ಬಲೆಗೆ ಬೀಳುವುದು ಅಲ್ಲಿ ತಪ್ಪಿದ್ದಲ್ಲ ಪ್ರತಿಯೊಬ್ಬರೂ ಆ ವಿಷಯದ ಮೋಹಕ್ಕೆ ಹೋದಾಗ ಅಲ್ಲಿ ಅವನಿಂದ ಕಾರ್ಯ ಸಾಧನೆ ಆಗುವುದಿಲ್ಲ ಉದಾಹರಣೆಗೆ ಪಂಚವಟಿಲಿ ಅರ್ಥಾತ್ ಅಲ್ಲಿ ರಾಮನು ವನವಾಸವನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಪಂಚವಟಿ ಎಂಬಂತಹ ಪರ್ಣಕುಟೀರವನ್ನು ಅಲ್ಲಿ ಕಟ್ಟಿಕೊಂಡಿರುವಂಥ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ವಾಸವಾಗಿರುವಂಥ ಸಂದರ್ಭದಲ್ಲಿ ಒಂದು ಸ್ವರ್ಣಮಯವಾದಂಥ ಜಿಂಕೆ ಸೀತೆಯ ಮುಂದೆ ಸುಳಿದಾಡುತ್ತಿರುತ್ತದೆ ಅದನ್ನು ಕಂಡಂತಹ ಸೀತೆ ವ್ಯಾಮೋಹಕ್ಕೆ ಒಳಗಾಗಿ ಅದನ್ನು ತಂದು ಕೊಡಬೇಕು ಅಂತ ಅಲ್ಲಿ ರಾಮನಲ್ಲಿ ಕೇಳಿಕೊಂಡಾಗ ಆತ ರಾಮ ಹೇಳ್ತಾನೆ ಇದು ನಿಜವಾದ ಜಿಂಕೆಯಲ್ಲ ಯಾಕಂದರೆ ಸ್ವರ್ಣಮಯವಾದಂಥ ಜಿಂಕೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇದೊಂದು ರೀತಿಯಾದಂಥ ಮಾಯಾಮೃಗ ಎಂಬುದನ್ನು ಹೇಳಿದರೂ ಅದನ್ನು ಅರ್ಥ ಮಾಡಿಸಿ ಕೊಟ್ಟರೂ ಕೂಡ ಅಲ್ಲಿ ಸೀತೆಗೆ ಅದು ಗೊತ್ತಾಗಲಿಲ್ಲ ಆಕೆ ಮೋಹಕ್ಕೆ ಒಳಪಟ್ಟರು ರಾಮ ಹೇಳ್ತಾನೆ ಇದನ್ನು ಜೀವಸಹಿತ ಹಿಡಿಲಿಕ್ಕೆ ಆಗುವುದಿಲ್ಲ ಅಂತ ಆಗ ಆಕೆ ಹೇಳ್ತಾಳೆ ಇಲ್ಲ ಕೊಂದಾದರೂ ನೀನು ತಂದು ಕೊಡಬೇಕು ಹಾಗಾದರೆ ನೀನು ತಂದು ಅದನ್ನು ಏನು ಮಾಡುತ್ತೆ ಕುಪ್ಪಸವನ್ನು ಮಾಡಿಕೊಂಡು ನಾನು ಅದರಿಂದ ಆನಂದವನ್ನು ಪಡ್ತೇನೆ ಅಂತ ಆಗ ರಾಮ ಸೀತೆಯ ಮಾತಿಗೆ ಕಟ್ಟುಬಿದ್ದು ಅಲ್ಲಿ ಆ ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಹೋದ ಇದರಿಂದ ಅಲ್ಲಿ ರಾಮಾಯಣವಾಯಿತು ಮುಂದಿನ ಕಷ್ಟಕ ಪರಂಪರೆಗೆ ಅಲ್ಲಿ ಸಿಕ್ಕಿಬೀಳಲಿಕ್ಕೆ ಸಾಧ್ಯವಾಯಿತು ಹಾಗಾಗಿ ಸಾಧನೆಗಾರನು ಇಂತಹ ಮೋಹ ಜಾಲಗಳಿಗೆ ಸಿಲುಕಬಾರದು ಛಲದಿಂದಲೇ ಎಲ್ಲವನ್ನು ಗೆಲ್ಲಬೇಕು ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಹಾಗಾಗಿ ಸಾಧಕನು ಸೀತೆಯಂತೆ ಮೋಹಕ್ಕೆ ಒಳಗಾಗದೆ ತಾನು ಸಾಧಿಸುವ ವಿಷಯಗಳ ಕುರಿತು ಛಲವಾಗಿ ಇರಬೇಕು ಹೊರತು ಮುಂದೆಂದು ಈ ರೀತಿಯಾದಂಥ ಮೋಹಗಳಿಗೆ ಒಳಪಡಬಾರದು ಆದರೆ ನಾವು ಗೆಲ್ಲುವವರೆಗೆ ಟೀಕೆ ತಪ್ಪಿದ್ದಲ್ಲ ಪ್ರತಿಯೊಬ್ಬನಿಗೂ ಕೂಡ ನಾವು ಗೆದ್ದ ನಂತರ ಶಹಬಾಸ್ ಅಂತೇಳಿ ಬೆನ್ನು ತಟ್ಟುವವರು ಇರ್ತಾರೆ ಆದರೆ ಗೆಲ್ಲುವವರೆಗೆ ನಮ್ಮ ಕಾಲನ್ನು ಎಳೆಯುವವರು ನಮಗೆ ಹಿನ್ನಡೆಯನ್ನು ಉಂಟು ಮಾಡುವವರೇ ನಾವು ಕಾಣ್ತೇವೆ ಹಾಗಾಗಿ ಯಾಕಂದರೆ ಸಾಧಕನ ಯೋಜನೆ ಯೋಚನೆ ಇತರರಿಗಿಂತ ಭಿನ್ನವಾಗಿರುತ್ತದೆ ಎಲ್ಲರ ಆಲೋಚನೆಯಂತೆ ಸಾಧಕನ ಆಲೋಚನೆ ಇರುವುದಿಲ್ಲ ಹಾಗಾಗಿ ಅವನಿಗೆ ಅದು ತಪ್ಪು ಅಂತ ಕಾಣುವಂಥದ್ದು ಸಹಜವೂ ಆಗಿರುತ್ತದೆ ಹಾಗಾಗಿ ಇಂತಹ ಟೀಕೆ ಟಿಪ್ಪಣಿಗಳನ್ನು ಸಾಧನೆ ಮಾಡುವಾಗ ನಾವು ಎದುರಿಸಲೇಬೇಕಾಗುತ್ತದೆ ಆದರೆ ಅದಕ್ಕೆ ಹೆದರಿದರೆ ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ನಮಗೆ ಹಿಂಸೆಯಾಗುವಂತೆ ಜನರು ಟೀಕೆ ಮಾಡ್ತಾರೆ ನಮಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂಥ ಟೀಕೆ ಮಾಡುವವರನ್ನು ನಾವು ಸಮಾಜದಲ್ಲಿ ಕಾಣಬಹುದು ಹಾಗೆ ನಮ್ಮ ಒಳ ಮನಸ್ಸು ಆಗ ಹೇಳ್ತದೆ ಇಷ್ಟೊಂದು ಟೀಕೆ ಮಾಡುವಾಗ ಅಯ್ಯೋ ಇದು ಬೇಡ ಅವನು ಹೇಳ್ತಾರೆ ನಾವು ಆಗಲಿಕ್ಕಿಲ್ಲ ಅಂತ ಸುಮ್ಮನೆ ಯಾಕೆ ಅಂತ ಹಿಂದೆ ಬರುವವರ ಸಂಖ್ಯೆಯೇ ಜಾಸ್ತಿ ಆದರೆ ನಾವು ಮಾತ್ರ ಹಾಗೆ ಮಾಡಬಾರ್ದು ಒಮ್ಮೆ ಹೆಜ್ಜೆಯನ್ನು ಮುಂದಿಟ್ಟ ಮೇಲೆ ಅದರಲ್ಲಿ ಹಿಂದಿಡುವಂಥ ಪ್ರಶ್ನೆ ಇರಬಾರ್ದು ನಾವು ಛಲವಾದಿಗಳಾಗಿ ಅದನ್ನು ಸಾಧಿಸಿ ಮತ್ತೆ ಹಿಂದಕ್ಕೆ ಬರಬೇಕು ಎನ್ನುತ್ತದೆ ಅನುಭವಿಗಳ ಮಾತು ಹಾಗಾಗಿ ದೃಢ ಸಂಕಲ್ಪ ಮಾಡಿರಬೇಕು ಹಾಗಾಗಿ ದುಷ್ಟ ಮನುಜರು ನಮ್ಮನ್ನು ಕೆಟ್ಟ ದಾರಿಯನ್ನು ಹಿಡಿಸುವಂಥದ್ದು ನಾವು ಕೇಳ್ತೇವೆ ಅದನ್ನೇ ಹೇಳುವುದು ದುಷ್ಟ ಮನುಜರು ಹೇಳುವ ನಿಷ್ಠುರದ ನುಡಿಯನ್ನು ತಾಳುವಂತ ನಮಗೆ ದಾಸರೂ ಕೂಡ ಅಲ್ಲಿ ಉಪದೇಶವನ್ನು ಮಾಡಿದ್ದಾರೆ ಅದನ್ನು ನಾವು ಅರ್ಥ ಮಾಡಬೇಕು ಪ್ರಪಂಚದ ಇತಿಹಾಸವನ್ನು ನಾವು ನೋಡಿದರೆ ಏನಾದರೂ ಮಹತ್ವವನ್ನು ಸಾಧಿಸಿದವರೆಲ್ಲರೂ ಕೂಡ ಬಹಳ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದರು ಸಾಧನೆ ಸುಮ್ಮನೆ ಅಂತೇಳಿ ಬರುವುದಿಲ್ಲ ಅವರು 24 ಗಂಟೆಯೂ ಕೂಡ ಅವರು ಶ್ರಮವನ್ನು ವಹಿಸಲೇಬೇಕಾಗುತ್ತದೆ ತಾವು ಹಿಡಿದ ಕೆಲಸದಲ್ಲಿ ಮಗ್ನರಾಗುತ್ತಿದ್ದರು ಹಾಗೆ ಆ ದುಡಿಮೆ ಶ್ರಮ ಅವರಿಗೆ ಅದ್ಭುತ ಎನ್ನುವಂತೆ ಅಲ್ಲಿ ಯಶಸ್ಸನ್ನು ಕೊಡುವಂಥದ್ದು ನಾವು ಕಂಡಿದ್ದೇವೆ ನೀವು ಯಾವುದೇ ಸಾಧನೆಗಾರರನ್ನು ನೋಡಿ ಅವರ ಹಿಂದಿನ ವಿಚಾರ ಅಂತೇಳುವಂಥದ್ದು ಅಷ್ಟು ಕಠಿಣವಾಗಿರುತ್ತದೆ ಅಷ್ಟು ಪರಿಶ್ರಮವಾಗಿರುತ್ತದೆ ಎಂಬುದನ್ನು ನಾವು ಅಲ್ಲಗಳೆಯುವ ಹಾಗಿಲ್ಲ ಮಹರ್ಷಿ ವಿಶ್ವಾಮಿತ್ರರು ಕ್ಷತ್ರಿಯರಾಗಿ ಇದ್ದರು ಕ್ಷತ್ರಿಯರಾಗಿ ಇದ್ದವರು ಅಲ್ಲಿ ಬ್ರಹ್ಮರ್ಷಿಗಳಾಗಬೇಕಾದರೆ ಅದರ ಹಿಂದಿನ ಸಾಧನೆ ಎಷ್ಟು ನಂದಿನಿ ಎನ್ನುವಂಥ ಹಸುವನ್ನು ಅಲ್ಲಿ ವಶಿಷ್ಠರ ಆಶ್ರಮದಿಂದ ಪಡೆದುಕೊಳ್ಳಬೇಕು ಅಂತ ಅಲ್ಲಿ ಅವರು ಪ್ರಯತ್ನ ಪಟ್ಟಾಗ ಒಬ್ಬ ಸಾಮಾನ್ಯ ಬ್ರಾಹ್ಮಣನ ಮುಂದೆ ಅಪಾರವಾದಂಥ ಸೇನೆಯು
ಅಲ್ಲಿ ಸೋತಂತ ಸಂದರ್ಭದಲ್ಲಿ ಅಲ್ಲಿ ಅವರು ಆಲೋಚನೆ ಮಾಡುತ್ತಾರೆ ಈ ಬ್ರಾಹ್ಮಣ ಬಲದ ಮುಂದೆ ಈ ಕ್ಷತ್ರಿಯ ಬಲವು ಏನೋ ಅಲ್ಲ ಈ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ ಎಂಬುದಾಗಿ ಘೋಷಣೆಯನ್ನು ಮಾಡಿ ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿಕೊಂಡು ಆ ತಪಶಕ್ತಿಯಿಂದ ತ್ರಿಶಂಕು ಸ್ವರ್ಗವನ್ನೇ ನಿರ್ಮಾಣ ಮಾಡಿ ಅಷ್ಟು ಮಾತ್ರವಲ್ಲದೆ ಬ್ರಹ್ಮರ್ಷಿಯಾಗಿ ಅವರು ಮಹತ್ತರವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಆ ವಿಶ್ವಾಮಿತ್ರರಲ್ಲಿ ಇರುವಂತಹ ಛಲವೇ ಅದಕ್ಕೆ ಮುಖ್ಯವಾದಂಥ ಕಾರಣ ಇಲ್ಲದಿದ್ದರೆ ಯೋಧ ಹಸು ಸಿಕ್ಕುವುದಿಲ್ಲ ಅಂತ ಬಿಟ್ಟು ಬಿಟ್ಟು ಹೋಗಿದರೆ ಅವರು ಇಷ್ಟೊಂದು ದೊಡ್ಡದಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಅಲ್ಲಿ ಖಂಡಿತವಾಗಿಯೂ ಸಾಧ್ಯವಾಗುತ್ತಿರಲಿಲ್ಲ ಹಾಗಾದರೆ ಇಲ್ಲಿ ನಾವು ತಿಳಿಯಬೇಕು ಧರ್ಮವಾಗಲಿ ಕಲೆಯಾಗಲಿ ಸಾಹಿತ್ಯ ಆಗಲಿ ಕೃಷಿ ವಿಜ್ಞಾನ ಹೀಗೆ ಯಾವುದೇ ಕ್ಷೇತ್ರಗಳಲ್ಲಿ ಹಲವಾರು ಸಾಧನೆ ಮಾಡಿದಂಥ ಮಹನೀಯರನ್ನು ನಾವು ಕಾಣ್ತೇವೆ ಅವರ ಜೀವನ ಚರಿತ್ರೆಯನ್ನು ನಾವು ಗಮನಿಸುತ್ತಂತಾದರೆ ಅವರು ಪಟ್ಟಂತಹ ಸಾಧನೆ ಶಮ ಅಂತ ಹೇಳುವಂಥದ್ದು ಅತ್ಯಂತ ಅಪಾರವಾದದ್ದು ಹಾಗಾಗಿ ನಾವು ಇಲ್ಲಿ ಅವರ ಪ್ರಾಮಾಣಿಕವಾದಂಥ ಅವಿಶ್ರಾಂತ ಶ್ರಮದಿಂದಲೇ ಇದೆಲ್ಲವೂ ಸಾಧ್ಯವಾಗಲಿಕ್ಕೆ ಸಾಧ್ಯವಾಯಿತು ಯಾವುದೇ ಕ್ಷೇತ್ರದಲ್ಲಿ ಅತ್ಯಂತ ಸಿದ್ಧಿಯನ್ನು ಪಡೆದುಕೊಂಡವರನ್ನು ಕಂಡಾಗ ಅವರು ಒಳ್ಳೆಯ ಆಟಗಾರರೇ ಬೇಕಾದರೆ ಆಗಿರಲಿ ಅಥವಾ ಸಂಗೀತ ಕ್ಷೇತ್ರದಲ್ಲಿ ಇರಲಿ ವಾಗ್ಮಿಗಳಿರಲಿ ಅಥವಾ ಇನ್ನಾವುದೇ ಕ್ಷೇತ್ರದಲ್ಲಿ ಇರಲಿ ಅವರಂತೆ ನಾವಾಗಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ಅವರಷ್ಟು ಶ್ರಮವನ್ನು ಪಡಲಿಕ್ಕೆ ನಮ್ಮಿಂದ ಸಾಧ್ಯವಾಗದೇ ಇರುವುದೇ ಇದಕ್ಕೆ ಮುಖ್ಯ ಕಾರಣ ಅದೊಂದು ದೈವದತ್ತವಾದ ವರ ಎಂದು ನಾವು ಅಂದುಕೊಳ್ತೇವೆ ಕೆಲವರು ಚೆನ್ನಾಗಿ ಹಾಡುವಾಗ ಅವನಿಗೆ ದೇವರು ಒಳ್ಳೆಯ ಸ್ವರವನ್ನು ಕೊಟ್ಟಿದ್ದಾನೆ ಅಂತ ಆದರೆ ಒಂದು ಮಾತು ಉಂಟು ಉಗುಳಿ ಉಗುಳಿರುವಾಗ ಬೊಗಳಿ ಬೊಗಳಿರಾಗ ಅಂತ ಅಂದರೆ ಅಂತಹ ಒಂದು ಸಂಗೀತವನ್ನು ಹಾಡಬೇಕಾದ್ರೆ ಅವನು ದಿನನಿತ್ಯವೂ ಎಷ್ಟು ಅಭ್ಯಾಸ ಮಾಡಬೇಕು ಅದನ್ನು ನಾವು ಅರಿತುಕೊಂಡಿಲ್ಲ ಅವನಿಗೆ ದೇವರು ಕಂಠವನ್ನು ಕೊಟ್ಟಿದ್ದಾನೆ ಚೆನ್ನಾಗಿ ಹಾಡ್ತಾ ಇದ್ದಾರೆ ಇಷ್ಟೇ ನಾವು ತಿಳ್ಕೊಂಡದ್ದು ಆದರೆ ಆ ಶ್ರಮ ಅಂತ ಹೇಳುವಂಥದ್ದು ಬಹಳಷ್ಟು ಅದರ ಹಿಂದಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗೆ ಅವರು ಆ ಮಟ್ಟಕ್ಕೆ ಏರುವ ಮೊದಲು ಅನೇಕ ವರ್ಷಗಳ ಹಿಂದಿನ ಶ್ರಮವೂ ಇರುತ್ತದೆ ಹಾಗೆ ಸಾವಿರ ಮೆಟ್ಟಲನ್ನು ಏರುವ ಬೆಟ್ಟದ ಮೊದಲ ಹೆಜ್ಜೆ ಒಂದು ಇದ್ದೇ ಇರ್ತದೆ ಒಬ್ಬ ಸಾವಿರದ ಬೆಟ್ಟದ ಮೇಲೆ ಹೋಗಿರ್ಬೋದು ನಾವು ಆ ಬೆಟ್ಟದ ಮೇಲೆ ಹೋದ ಅಥವಾ ಶಿಖರವನ್ನು ಏರಿದಂತ ಮಾತ್ರ ನಾವು ಕಾಣ್ತೇವೆ ಹೊರತು ಆ ಪ್ರಥಮ ಮೆಟ್ಟಿಲನ್ನು ನಾವು ಗಮನಿಸುವುದಿಲ್ಲ ಯಾವುದೇ ದೊಡ್ಡದಾದಂತಹ ಒಂದು ಸಹಸ್ರ ಪುಟಗಳ ಕಾದಂಬರಿಯನ್ನು ಯಾವುದೋ ಪುಸ್ತಕವನ್ನು ಬರೆಯುವ ಮೊದಲು ಆ ಮುಂಚೆ ಆ ಮೊದಲ ಒಂದು ಅಕ್ಷರ ಇದೆ ಎಂಬುದನ್ನು ನಾವು ಗಮನಿಸುವುದಿಲ್ಲ ಆ ಮೊದಲ ಒಂದು ಅಕ್ಷರದಿಂದಲೇ ಸಾವಿರಾರು ಪುಟಗಳ ಅಲ್ಲಿ ಪುಸ್ತಕಗಳು ಅಲ್ಲಿ ಸಿದ್ಧವಾಗಲಿಕ್ಕೆ ಸಾಧ್ಯ ಉಂಟು ಛಲ ದೈವ ಬಲವಿದ್ದರೆ ಅಸಾಧ್ಯವಾದುದು ಸಾಧ್ಯವಾಗುತ್ತದೆ ಎಂಬುದಕ್ಕೆ ಇದಕ್ಕಿಂತ ಉದಾಹರಣೆ ಮತ್ತೊಂದು ಇರಲಾರದು ಹಾಗಾದರೆ ಆ ಉದಾಹರಣೆ ಅಂತ ಹೇಳುವಂಥದ್ದು ಯಾವುದು ಎಂಬುದನ್ನು ನಾವು ನೋಡುವುದಾದರೆ ಅಮೆರಿಕದ ಗ್ಲೆನ್ ಕನ್ನಿಂಗ್ಹ್ಯಾಮ್ ಎನ್ನುವಂತಹ ಒಬ್ಬ ಪ್ರಸಿದ್ಧ ಓಟಗಾರನಿದ್ದ ಎಲ್ಲರೂ ಈ ಹೆಸರುಗಳನ್ನು ಕೇಳಿರ್ಬೋದು ಇಂತಹ ಓಟಗಾರನಿಗೆ ಹೇಗೆ ಆತ ಪ್ರಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಅಂದರೆ ಆತ ಒಂದು ಮೈಲಿಯನ್ನು ಸುಮಾರು 4:07 ಕಾಲ ಆತ ಕ್ರಮಿಸ್ತಿದ್ದ ಇದನ್ನು ವಿಶ್ವ ದಾಖಲೆಯನ್ನು ಮಾಡಿದ್ದ 2 ಒಲಿಂಪಿಕ್ಸ್ ಪಂದ್ಯಗಳಲ್ಲಿ ಆತ ಭಾಗವಹಿಸಿದ್ದ ಮಾತ್ರವಲ್ಲದೆ ರಜತ ಪದಕವನ್ನು ಪಡೆದಿದ್ದ ಹಾಗಾಗಿ ಅಮೆರಿಕಾ ದೇಶವು ಆತನನ್ನು ಶತಮಾನದ ಶ್ರೇಷ್ಠ ಆಟಗಾರನೆಂದು ಆತನಿಗೆ ಪ್ರಶಂಸೆಯನ್ನು ಮಾಡಿತ್ತು ಆತನನ್ನು ಪುರಸ್ಕರಿಸಿತ್ತು ಅಲ್ಲಿಯ ಜನರು ಪ್ರೀತಿಯಿಂದ ಆತನನ್ನು ಕಬ್ಬಿಣದ ಕುದುರೆ ಎಂಬುದಾಗಿ ಆತನನ್ನು ಕರೆಯುತ್ತಿದ್ದರು ಇಷ್ಟೊಂದು ಖ್ಯಾತಿಯನ್ನು ಪಡೆದ ಹಾಗಾದರೆ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಯಾವುದೇ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದವನಿಗೆ ಪ್ರಥಮ ದ್ವಿತೀಯ ಅಂತ ಹೇಳುವಂಥದ್ದು ಬಹುಮಾನ ಬಂದೇ ಬರ್ತದೆ ಇದರಲ್ಲಿ ಇವನದ್ದೇನು ವಿಶೇಷತೆ ಅಂತ ಹೇಳುವಂಥದ್ದು ಇಲ್ಲ ಆದರೂ ಹಾಗಾದರೆ ಇವನ ಜೀವನದಲ್ಲಿರುವಂಥ ವಿಶೇಷತೆ ಏನು ಎಂಬುದನ್ನು ನಾವು ಕಂಡುಕೊಂಡಾಗ 1917 ಇಸವಿಯಲ್ಲಿ ಈತ ಬಾಲಕನಾಗಿರುವಂಥ ಸಂದರ್ಭದಲ್ಲಿ ಈತನಿಗೊಬ್ಬ ಸಹೋದರನಿದ್ದ ಈತನು ತನ್ನ ಸಹೋದರನ ಜೊತೆಯಲ್ಲಿ ಆತ ವಿದ್ಯಾಭ್ಯಾಸವನ್ನು ಕಲೀಲಿಕ್ಕೆ ಅಂತೇಳಿ ಆತ ಶಾಲೆಗೆ ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ಅದು ಅಮೆರಿಕ ದೇಶವಾದ್ದರಿಂದ ಅದು ಚಳಿಗಾಲದ ಸಂದರ್ಭವಾದ್ದರಿಂದ ಇನ್ನೇನು ತರಗತಿಯ ಪ್ರಾರಂಭವಾಗಲಿಕ್ಕೆ ಸ್ವಲ್ಪ ಹೊತ್ತು ಕೂಡ ಇದ್ದದ್ದರಿಂದ ಚಳಿಯನ್ನು ಕಾಯಿಸಿಕೊಳ್ಳಲು ಕೊಠಡಿಯ ಮೂಲೆಯಲ್ಲಿದ್ದಂಥ ಅಗ್ನಿಯ ಗೂಡಿನ ಬಳಿಯಲ್ಲಿ ತನ್ನ ಸಹೋದರನ ಜೊತೆಯಲ್ಲಿ ನಿಂತುಕೊಂಡಿದ್ದ ಅಲ್ಲೇ ಪಕ್ಕದಲ್ಲಿದ್ದಂತಹ ಸೀಮೆ ಎಣ್ಣೆಯ ಡಬ್ಬಿಯಿಂದ
ಇನ್ನೂ ಸ್ವಲ್ಪ ಬೆಂಕಿಯು ಹೆಚ್ಚು ಪ್ರಜ್ವಲಿಸಲಿ ಎಂಬಂಥ ಕಾರಣದಿಂದ ಅದಕ್ಕೆ ಸುರಿಯುವಂಥ ಸಂದರ್ಭದಲ್ಲಿ ದುರಾದೃಷ್ಟವಶಾತ್ತು ಅದು ಸೀಮೆ ಎಣ್ಣೆ ಆಗಿರದೆ ಅದಕ್ಕೆ ಹಿಂದಿನ ದಿನ ಯಾರು ಪೆಟ್ರೋಲನ್ನು ತಂದು ಇರಿಸಿದ್ದರು ಯಾವಾಗ ಇವರು ಸೀಮೆ ಎಣ್ಣೆ ಅಂತೇಳಿ ಆ ಪೆಟ್ರೋಲನ್ನು ಸುರಿದರು ಕಿವಿಗಡ ಚಿಕ್ಕುವ ಧ್ವನಿಯೊಂದಿಗೆ ಅಲ್ಲಿ ಒಂದು ಮಹಾಸ್ಫೋಟವು ಸಂಭವಿಸಿತು ಅಗ್ನಿಯೆಲ್ಲವೂ ಇವರ ದೇಹವನ್ನು ಆಕ್ರಮಿಸಿಕೊಂಡಿತು ಕೊನೆಗೆ ಆಸ್ಪತ್ರೆಗೆ ಸಾಗಿಸುವರಲ್ಲಿ ಈತನ 10 ವರ್ಷದ ಸಹೋದರ ಅಲ್ಲಿ ಪ್ರಾಣವನ್ನು ಕಳೆಕೊಂಡಿದ್ದ ಈತನಾದರೂ ಮಂಡಿಯ ಕೆಳಗಡೆ ಅಲ್ಲಿ ಮಾಂಸಖಂಡಗಳು ಹಾಗೂ ಚರ್ಮ ಎಲ್ಲವೂ ಸುಟ್ಟು ಎಲುಬುಗಳು ಮಾತ್ರ ನೇತಾಡಲಿಕ್ಕೆ ಪ್ರಾರಂಭವಾಯಿತು ಇದನ್ನು ಕಂಡಂತಹ ವೈದ್ಯರು ಅಲ್ಲಿ ಹೇಳ್ತಾರೆ ಈತನೂ ಕೂಡ ಬದುಕುಳಿಯುವುದು ಕಷ್ಟ ಬದುಕುಳಿದರೂ ಜೀವನ ಪರ್ಯಂತ ಆತ ವೀಲ್ ಚೇರ್ನಲ್ಲೇ ಕುಳಿತು ದಿನವನ್ನು ಕಳೆಯಬೇಕಾಗುವುದು ಎಂಬುದಾಗಿ ಅವನ ತಾಯಿಯ ಬಳಿಯಲ್ಲಿ ಹೇಳಿದಾಗ ಈತ ಆ ನೋವಿನಲ್ಲೂ ಅರಪ್ರಜ್ಞಾವಸ್ಥೆಯಲ್ಲೂ ಕಿರಿಚಿಕೊಳ್ತಾನಂತೆ ಇಲ್ಲ ಹಾಗಾಗಬಾರದು ನಾನು ಸಾಯಬಾರದು ನಾನು ನಡಿಬೇಕು ಓಡಬೇಕು ಎಂಬಂಥ ಮಾತನ್ನು ಹೇಳ್ತಾನಂತೆ ಪಕ್ಕದಲ್ಲಿದ್ದಂಥ ತಾಯಿ ಆತನ ತಲೆಯನ್ನು ಸವರುತ್ತಾ ಇಲ್ಲ ಖಂಡಿತವಾಗಿಯೂ ನೀನು ಸಾಯುವುದಿಲ್ಲ ದೈವ ಬಲವೊಂದು ಇದ್ದರೆ ಖಂಡಿತವಾಗಿಯೂ ನೀನು ನಡೆದಾಡುತ್ತಿ ಓಡುತ್ತಿ ಎಂಬಂತಹ ಧೈರ್ಯದ ಮಾತುಗಳನ್ನು ತುಂಬುತ್ತಾರೆ ಆಗ ಅಲ್ಲಿದ್ದ ವೈದ್ಯರು ಆತನ ಬಗ್ಗೆ ಕೃತಜ್ಞತಾ ನೋಟವನ್ನು ಯಾಕಂದರೆ ಅವರಿಗೆ ಗೊತ್ತಿತ್ತು ಇದು ಖಂಡಿತ ಸರಿಯಾಗುವಂಥದ್ದಲ್ಲ ಅಂತ ಕೃತಜ್ಞತಾಪೀರ್ತವಾದಂಥ ನೋಟದೊಂದಿಗೆ ಹೊರಟು ಹೋಗ್ತಾರಂತೆ ಹೀಗೆ 2.5 ವರ್ಷಗಳ ಕಾಲ ಆತ ವೀಲ್ ಚೇರ್ನಲ್ಲಿ ಕುಳಿತುಕೊಂಡು ಚಿಕಿತ್ಸೆಯನ್ನು ಪಡೆಯುತ್ತಿದ್ದ ಹೀಗೆ ಪಡೆಯುತ್ತಿದ್ದಂಥ ಸಂದರ್ಭದಲ್ಲಿ ಆತನ ತಾಯಿಯೂ ಕೂಡ ಧೈರ್ಯಯುತವಾದಂಥ ಮಾತುಗಳನ್ನು ಹೇಳುತ್ತಾ ಆತನ ಶ್ರೇಯಸ್ಸಿಗಾಗಿ ಅಲ್ಲಿ ಬಹಳವಾದಂತಹ ಶ್ರಮವನ್ನು ವಹಿಸುತ್ತಿದ್ಲು ಆತನ ಮಾಂಸ ಖಂಡಗಳನ್ನು ಅಲ್ಲಿ ಮಸಾಜ್ ಮಾಡುವಂಥದ್ದು ತಿಕ್ಕುವಂಥದ್ದು ಆತನ ಸೇವೆಯಲ್ಲಿ ನಿರಂತರವಾಗಿ ತೊಡಗಿದ್ದಂಥ ಸಂದರ್ಭದಲ್ಲಿ ಒಂದು ದಿನ ಆತ ವೀಲ್ ಚೇರ್ನಿಂದ ಕೆಳಕ್ಕೆ ಧುಮುಕಿ ಅಸಹನೀಯವಾದಂಥ ನೋವಿನಿಂದ ಅಲ್ಲಿ ಎದ್ದೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ನಡಿಲಿಕ್ಕೆ ಪ್ರಯತ್ನ ಪಡ್ತಾನೆ ಹೀಗೆ ಬಹಳ ಸತತವಾದಂಥ ಪ್ರಯತ್ನದಿಂದ ಆತ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಆತ ವೇಗದ ಓಟಗಾರನಿಂದ ಅಲ್ಲಿ ಪ್ರಸಿದ್ಧಿಯನ್ನು ಪಡಿತಾನಂತೆ ಹೀಗೆ ಪ್ರಸಿದ್ಧಿಯನ್ನು ಪಡೆದಂಥ ಆತ ಮುಂದೆ ಒಲಿಂಪಿಕ್ಸ್ ಪಂದ್ಯದಲ್ಲಿ ಆತ ಭಾಗವಹಿಸಿ ರಜತ ಪದಕವನ್ನು ಪಡೆದುಕೊಂಡು ಶ್ರೇಷ್ಠತೆಯನ್ನು ಪಡಿತಾನೆ ಹೀಗೆ ಮುಂದೆ ಆತ 1988 ಆತ ಇಹಲೋಕವನ್ನು ತ್ಯಜಿಸ್ತಾನಂತೆ ಆತನ ನೆನಪಿಗಾಗಿ ಅಮೆರಿಕಾ ದೇಶದಲ್ಲಿ ಆತನ ಹೆಸರಿನಲ್ಲಿ ಒಂದು ಬಹತ್ತಾದಂತಹ ಬಹಳ ದೊಡ್ಡದಾದಂತಹ ಕನ್ನಿಂಗ್ಹ್ಯಾಮ್ ಪಾರ್ಕ್ ಎಂಬಂಥ ಉದ್ಯಾನವನ್ನೇ ಅಲ್ಲಿ ನಿರ್ಮಾಣ ಮಾಡ್ತಾರಂತೆ ಹಾಗೆ ಆತ ಜೀವಂತವಿರುವಂತಹ ಸಂದರ್ಭದಲ್ಲಿ ಅನೇಕ ಮಾಧ್ಯಮಗಳಲ್ಲಿ ಆತ ಉಪನ್ಯಾಸವನ್ನು ನೀಡುತ್ತಾ ಇದ್ದ ಮುಖ್ಯವಾಗಿ ಯುವಕರಿಗೆ ಅದರಲ್ಲೂ ಅಂಗವಿಕಲರಿಗೆ ಆತ ಸ್ಫೂರ್ತಿದಾಯಕನಾಗಿದ್ದ ಹಾಗಾದರೆ ಇಷ್ಟೊಂದು ಈ ರೀತಿಯಾದಂಥ ಕಷ್ಟ ಪರಂಪರೆಯಿಂದ ಆತ ಈ ರೀತಿಯಾದಂಥ ಅದ್ಭುತವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಕಾರಣವಾದದ್ದು ಆತನಲ್ಲಿದ್ದಂತಹ ಆ ಛಲ ಅಂತೇಳುವಂಥದ್ದು ಈ ಛಲವೇ ಆತನಿಗೆ ಬಲವನ್ನು ನೀಡಿ ವಿಶ್ವ ಪ್ರಸಿದ್ಧಿಯನ್ನು ಉಂಟು ಮಾಡಿದ್ದು ಶ್ರೇಷ್ಠತೆಯನ್ನು ಸಾಧಿದ್ದು ಹಾಗಾದರೆ ಈ ಪ್ರವಚನವನ್ನು ಕೇಳಿದ ಯಾರೇ ಆಗಲಿ ತಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಛಲ ಇದ್ದವರು ಕೂಡ ಇವನನ್ನೇ ಆದರ್ಶವಾಗಿ ಇಟ್ಟುಕೊಂಡು ನಾವು ಕೂಡ ಸಾಧನೆಯನ್ನು ಮಾಡಿದಾಗ ನಾವು ಪ್ರಪಂಚದಲ್ಲಿ ಶ್ರೇಷ್ಠತೆಯನ್ನು ಪಡಿಬಹುದು ಎಂಬಂಥ ಮಾತನ್ನು ಹೇಳುತ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತತ್ಸತ್.